अस्सलाम वालेकुम नाज़रीन, आप देख रहे हैं लीडर सियासत उर्दू न्यूज़ चैनल बेंगलोर। मैं हूं सैयद खालिद असलम। मुस्लिम बांधवरिगे बकरीद हब्बद शुभाशयगळु। इडी प्रपंचदाद्यंत इरुवंत मुस्लिम बांधवरु विशेषवागि शांतियुतवागि ई हब्बवन्न आचरिसि एल्लरु ओंदे हिंदू मुस्लिम क्रिश्चियन एल्ल नावेल्ल अण्णतम्मंदिर तर यह हब्बा आचरी अदरलू विशेषवा कोरोना अट्ट सदर्भ कोरोना अवंत एम आर प्रपंचदे हि एनू सुख शांत ने अंत नानू सदर्भली बकरीद हब्बद शुभाशयोल मसीदी अद्कारी विशेषवान प्रार्थने सह हमको अंत केल्पटे ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಕೆ ಮಾಡ್ತೀನಿ ಸರ್। ಮುಸ್ಲಿಮರು ನಮಾಜ್ಗೆ ಹೋಗ್ತಾರೆ, ಯಾವ ರೀತಿ ಮೇಂಟೇನ್ ಮಾಡಬೇಕು ಸರ್? ಸರ್ಕಾರದ ಗೈಡ್ಲೈನ್ಸ್ ಇದೆಯಲ್ಲ, ಸರ್ಕಾರದ ಗೈಡ್ಲೈನ್ಸ್ ಅದನ್ನು ಫಾಲೋ ಮಾಡಿ ಮೇನ್ ಆಗಿ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು, ಮತ್ತೆ ಸ್ಯಾನಿಟೈಸ್ ಹಾಕಬೇಕು, ಮತ್ತೆ ಮಾಸ್ಕ್ ಹಾಕಬೇಕು, ಈ ಮೂರೇ ಇರೋದು। ಅದರ ಜೊತೆಯಲ್ಲಿ ಪ್ರತಿಯೊಬ್ಬರೂ ವ್ಯಾಕ್ಸಿನೇಷನ್ ತಗೊಳ್ಳುವಂಥದ್ದು ಆಗಬೇಕು। ವ್ಯಾಕ್ಸಿನೇಷನ್ ತಗೊಂಡ್ರೆ 99% ಕೊರೋನಾ ಬರೋದಿಲ್ಲ ಅಂತ ಹೇಳಿ ಈಗಾಗಲೇ ವೈದ್ಯಕೀಯ ಡಾಕ್ಟರ್ಗಳು ಅದನ್ನು ರುಜುವಾತು ಮಾಡಿದ್ದಾರೆ। ಇದನ್ನೆಲ್ಲ ಮನಸಲ್ಲಿಟ್ಕೊಂಡು ಈ ಸೇಫ್ಟಿ ಗೈಡ್ಲೈನ್ಸ್ನೆಲ್ಲ ಫಾಲೋ ಮಾಡಿ ಬಕ್ರೀದ್ ಹಬ್ಬವನ್ನು ಆಚರಿಸಲಿ। ಎಲ್ಲ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಈ ವಿಶೇಷ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಕೆ ಮಾಡ್ತೀನಿ। ಸರ್, ಬಕ್ರೀದ್ ಹಬ್ಬದಲ್ಲಿ ಬಲಿ ಕೊಡ್ತಾರೆ, ಅದು ನಿಮ್ಮ ಕ್ಷೇತ್ರದಲ್ಲಿ ಕ್ಲೀನಿಂಗ್ ಗೋಸ್ಕರ ಯಾವ ರೀತಿ ಇದೆ ಸರ್? ಮೇಂಟೆನೆನ್ಸ್ ಕ್ಲೀನಿಂಗ್ ಈಗಾಗಲೇ ನಾನು BBMP ಅವರಿಗೆ ಎಲ್ರಿಗೂ ಹೇಳಿದ್ದೀನಿ, ಮತ್ತು ಯಾರು ಯಾವುದು ಕುರಿಯನ್ನು ಕಡಿದು ಅದನ್ನು ಅವರೇ ಮೇಯ್ನಾಗಿ ಕ್ಲೀನ್ ಮಾಡಬೇಕು, ಇನ್ನು ಉಳಿದಿದ್ದನ್ನು BBMP ಅವರು ಕ್ಲೀನ್ ಮಾಡ್ತಾರೆ। ಇದನ್ನು ತಲತಲಾಂತರಗಳಿಂದ ನಡ್ಕೊಂಬಂದಿರೋದು, ಬಕ್ರೀದ್ ಆಗಲಿ, ರಂಜಾನ್ ಆಗಲಿ, ದೀಪಾವಳಿ ಆಗಲಿ, ಯುಗಾದಿ ಆಗಲಿ, ಈಗಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇರೋವಂಥದ್ದು। ಅವ್ರಿಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಸಾರ್ವಜನಿಕರಿಗೂ ಇದೆ, ಅವರು ಕ್ಲೀನ್ ಮಾಡ್ತಾರೆ। ಅದು ತಪ್ಪಿ ಏನಾದರೂ ಬಿಟ್ಟರೆ BBMP ಅವ್ರು ಕ್ಲೀನ್ ಮಾಡ್ತಾರೆ, ಈಗಾಗಲೇ ಹೇಳಿದ್ದೀವಿ ಅದನ್ನು ಮಾಡ್ತಾರೆ। ಕ್ಷೇತ್ರ ಜನತೆಗೆ ಏನು ಹೇಳಿಕೆ ಬಯಸ್ತೀರಾ ಸರ್? ಕ್ಷೇತ್ರದ ಜನತೆಯಲ್ಲಿ ನಮ್ಮ ಕ್ಷೇತ್ರದ ಜನತೆ ಬಕ್ರೀದ್ ಹಬ್ಬದಲ್ಲಿ ಬರೀ ಅವರೇ ಬಿರಿಯಾನಿ ಮಾಡಿ ತಿನ್ನಲ್ಲ, ಎಲ್ಲ ನಮ್ಮ ಹಿಂದೂಸು ಬೇರೆ ಕ್ರಿಶ್ಚಿಯನ್ಸು ಎಲ್ಲರಿಗೂ ಜೊತೆಯಲ್ಲಿ ಕರ್ಕೊಂಡೋಗಿ ಊಟ ಮಾಡ್ತಾರೆ। ನನಗೂ ಸಹ ಕರೆದಿದ್ದಾರೆ, ನಾನು ಸಹ ಹಲವಾರು ಜಾಗಗಳು ಭೇಟಿ ಕೊಡಬೇಕು। ಸೊ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾರಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ಅಣ್ಣತಮ್ಮದಿರ ಥರ ಈ ಹಬ್ಬವನ್ನು ಆಚರಣೆ ಮಾಡಲಿ ಅಂತ ಹೇಳ್ತಾರೆ। ಸಮಸ್ತ ನಾಡಿನ ಜನತೆಗೆ ವಿಶೇಷವಾಗಿ ನನ್ನ ಕ್ಷೇತ್ರದ ಎಲ್ಲ ಬಂಧುಗಳಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು।